ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಅಬಕಾರಿ ಇಲಾಖೆಯಲ್ಲಿರುವಂತಹ ನೇಮಕಾತಿ ಎಲ್ಲಿಗೆ ಬಂದಿದೆ ಮತ್ತೆ ಸರ್ಕಾರ ಅದಕ್ಕೆ ಕೈಗೊಂಡ ಕ್ರಮಗಳೇನ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ನೋಡ್ರಿ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 349, ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ ನಾಗರಾಜು, ವಿಧಾನಸಭೆಯಿಂದ ಚುನಾಯಿತರಾದವರು, ಉತ್ತರಿಸಬೇಕಾದವರು ಅಬಕಾರಿ ಸಚಿವರು, ಉತ್ತರಿಸಬೇಕಾದ ದಿನಾಂಕ 16/2/2023. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಪ್ರಶ್ನೆ: ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ನಿರೀಕ್ಷಕ ಮತ್ತು ಇತರೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕೈಗೊಳ್ಳಲಾದ ಕ್ರಮಗಳೇನು? ಈ ಹುದ್ದೆಗಳಿಗೆ ಪಾರದರ್ಶಕವಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ತೆಗೆದುಕೊಂಡ ಅಥವಾ ತೆಗೆದುಕೊಳ್ಳಲು ಉದ್ದೇಶಿಸಿರುವ ಕ್ರಮಗಳೇನು? ಹುದ್ದೆ ಭರ್ತಿಗಾಗಿ ಇರುವ ಮಾನದಂಡಗಳಿಗೇನು ವಿವರಣೆಯನ್ನು ನೀಡುವುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಉತ್ತರ ಏನ್ ಹೇಳ್ತಿದಾರೆ ಅಂದ್ರೆ, ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಕೆಳಕಂಡಂತೆ ಕ್ರಮ ವಹಿಸಲಾಗುತ್ತಿದೆ. ಫಸ್ಟ್ ಏನಪ್ಪ ಅಂದ್ರೆ, ಪದೋನ್ನತಿ ಅಂದ್ರೆ ಪ್ರಮೋಷನ್ ಕೊಟ್ಟು. ಅಬಕಾರಿ ನಿರೀಕ್ಷಕರ ವೃಂದವು ಸಂಪೂರ್ಣ ಪದೋನ್ನತಿ ವೃಂದವಾಗಿದ್ದು, ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಪೂರಕ ವೃಂದಗಳಾದ ಅಬಕಾರಿ ಉಪ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು ಮತ್ತು ಶೀಘ್ರಗಾರರ ವೃಂದಗಳಿಂದ ಶೇಕಡ 80/2 ಅಂದ್ರೆ, ಅಬಕಾರಿ ಉಪ ನಿರೀಕ್ಷಕರಿಂದ 80%, ಪ್ರಥಮ ದರ್ಜೆ ಸಹಾಯಕರಿಂದ 18% ಮತ್ತೆ ಶೀಘ್ರ ಲಿಪಿಗಾರ ವೃಂದರಿಂದ 2%ಗಳಂತೆ ಇತರೆ ವೃಂದಗಳಲ್ಲಿ ಪದೋನ್ನತಿ ಕೋಟಾದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ನೌಕರರುಗಳಿಂದ ಲಭ್ಯತೆಯನ್ನು ಆಧರಿಸಿ ಜ್ಯೇಷ್ಠತೆಯ ಅನುಸಾರ ಅಂದ್ರೆ ಅನುಭವದ ಆಧಾರ ಪದೋನ್ನತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಜೊತೆಗೆ ನೋಡ್ರಿ, ನೇರ ನೇಮಕಾತಿ ನೋಡೋದಾದ್ರೆ, ಅಬಕಾರಿ ಉಪ ಅಧೀಕ್ಷಕರ ಹುದ್ದೆಯಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ 5 ಹುದ್ದೆಗಳಿಗೆ ಕೆಪಿಎಸ್ಸಿಯಿಂದ ಅಂತಿಮ ಆಯ್ಕೆ ಪಟ್ಟಿ ಸ್ವೀಕೃತವಾಗಿದ್ದು, ನೇಮಕಾತಿ ಆದೇಶ ಹೊರಡಿಸುವ ಸಂಬಂಧ ದಾಖಲಾತಿ ಪರಿಶೀಲನೆ ನಡೆಸಲಾಗುತ್ತಿದೆ. ನೇಮಕಾತಿ ಆದೇಶ ಹೊರಡಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಉಳಿದಂತೆ ಖಾಲಿ ಇರುವ 12 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಕೆಪಿಎಸ್ಸಿಯಿಂದ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಇದಾದ್ಮೇಲೆ ನೋಡ್ರಿ, ಅಬಕಾರಿ ಉಪ ನಿರೀಕ್ಷಕರ ಹುದ್ದೆಯಲ್ಲಿ 2019 ಸಾಲಿನಲ್ಲಿ 59 ಹುದ್ದೆಗಳ ಪೈಕಿ ನೇಮಕಾತಿಗೆ ಬಾಕಿ ಉಳಿದಿರುವ ಒಟ್ಟು 14 ಹುದ್ದೆಗಳಿಗೆ ಅಂತಿಮ ತಿಳುವಳಿಕೆ ಪತ್ರ ನೀಡಲಾಗಿದ್ದು, ಅಭ್ಯರ್ಥಿಗಳ ನೇಮಕಾತಿ ರದ್ದುಪಡಿಸಿದ ನಂತರದಲ್ಲಿ ಶೇಕಡ 10% ಹೆಚ್ಚುವರಿ ಆಯ್ಕೆ ಪಟ್ಟಿ ಸಲ್ಲಿಸಲು, ಕೆಪಿಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಸಲು ಹಾಗೂ ಖಾಲಿ ಇರುವ ಹುದ್ದೆಗಳ ಪೈಕಿ ಒಟ್ಟು 227 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಇದಾದ್ಮೇಲೆ ನೋಡ್ರಿ, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯಲ್ಲಿ ಖಾಲಿ ಇರುವ 30 ಹುದ್ದೆಗಳಿಗೆ ಕೆಪಿಎಸ್ಸಿಯಿಂದ ಅಂತಿಮ ಆಯ್ಕೆ ಪಟ್ಟಿ ಸ್ವೀಕೃತವಾಗಿದ್ದು, ಒಟ್ಟು 23 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಹೊರಡಿಸಲಾಗಿರುತ್ತದೆ. ಉಳಿದಂತೆ ಖಾಲಿ ಇರುವ ಹುದ್ದೆಗಳ ಪೈಕಿ ಸ್ಥಳೀಯ ವೃಂದದಲ್ಲಿ ಒಟ್ಟು 7 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಕೆಪಿಎಸ್ಸಿಯಿಂದ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಅಬಕಾರಿ ಪೇದೆ ಹುದ್ದೆಯಲ್ಲಿ ನೋಡ್ರಿ, 2019 ಸಾಲಿನಲ್ಲಿ 1003 ಹುದ್ದೆಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಶೇಕಡ 10% ಹೆಚ್ಚುವರಿ ಆಯ್ಕೆ ಪಟ್ಟಿ ಸಲ್ಲಿಸಲು ಕೆಪಿಎಸ್ಸಿಯನ್ನು ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ವಾಹನ ಚಾಲಕರು, ಬೆರಳಚ್ಚುಗಾರರು ಮತ್ತು ಗ್ರೂಪ್ ಡಿ ವೃಂದದಲ್ಲಿ ಮಂಜೂರಾದ ಖಾಲಿ ಹುದ್ದೆಗಳ ಎದುರಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಪಡೆದು ಕಾರ್ಯನಿರ್ವಹಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅಬಕಾರಿ ಇಲಾಖೆಯ ನಿಗದಿಪಡಿಸಿದ ಆದಾಯ ಸಂಗ್ರಹ ಮಾಡಿದೆಯೇ? ಸೊ ಅದಕ್ಕೆ ಉತ್ತರ ನೋಡ್ರಿ, ರಾಜ್ಯ ಸರ್ಕಾರವು ಆಯವ್ಯಯಗಳಲ್ಲಿ ಅಬಕಾರಿ ಇಲಾಖೆಗೆ ಕಳೆದ 3 ವರ್ಷಗಳಲ್ಲಿ ನಿಗದಿಪಡಿಸಿದ ಗುರಿ ಮತ್ತು ಸಂಗ್ರಹಿಸಿದ ಅಬಕಾರಿ ಆದಾಯ ವಿವರಗಳು ಕೆಳಕಂಡಂತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2019-20 ಏನಪ್ಪಾ ಅಂದ್ರೆ, ಆಯವ್ಯಯದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, 20,950 ಕೋಟಿ ಗುರಿಯನ್ನು ಕೊಟ್ಟಿದ್ರೆ, ಇವರು 21,583.95 ಕೋಟಿಯನ್ನು ಅಚೀವ್ ಮಾಡಿದ್ದಾರೆ. ಅದೇ 2020-21 ನೋಡ್ರಿ, 22,700 ಕೋಟಿಯನ್ನು ಕೊಟ್ಟಿದ್ರೆ, ಇವರು 23,332 ಕೋಟಿ ಗುರಿಯನ್ನ ಅಚೀವ್ ಮಾಡಿದ್ದಾರೆ. 2021-22 ನೋಡ್ರಿ, 24,580 ಕೋಟಿ ಗುರಿ ಕೊಟ್ಟಿದ್ರೆ, ಇವರು ಆಲ್ರೆಡಿ 26,377 ಗುರಿಯನ್ನ ಅಚೀವ್ ಮಾಡಿದ್ದಾರೆ. 2022-23 29,000 ಕೊಟ್ಟಿದ್ದಾರೆ, ಆಲ್ರೆಡಿ ಏನಪ್ಪಾ ಅಂದ್ರೆ 24,000 ಕ್ರಮ ಕೈಗೊಂಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ, ಇನ್ನೊಂದು ಸ್ವಲ್ಪ ಈಗ ಇನ್ನೂ 3 ತಿಂಗಳು ಕಾಲಾವಕಾಶ ಇರೋದ್ರಿಂದ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಅಚೀವನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಕ್ವಶನ್ ಅನ್ನ ಕೇಳಿದ್ದಾರೆ ಅಂದ್ರೆ, ಸೊ ಅಬಕಾರಿ ಇಲಾಖೆಯ ಸಿವಿಲ್ 2 ಪರವಾನಿಗೆ ಹೊಂದಿರುವ ಮದ್ಯದಂಗಡಿಗಳಲ್ಲಿ ಮದ್ಯವನ್ನು ಚಿಲ್ಲರೆ ಮಾರಾಟ ಮಾಡುತ್ತಿದ್ದು, ಅದೇ ಸ್ಥಳದಲ್ಲಿ ಗ್ರಾಹಕ ಮದ್ಯ ಸೇವಿಸುತ್ತಿರುವ ಸಂಗತಿ ಸರ್ಕಾರದ ಗಮನಕ್ಕೆ ಬಂದಿದೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಿದ್ದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸರ್ಕಾರ ಕೈಗೊಂಡಿರುವ ಕ್ರಮವೇನು? ಇಲಾಖೆಯಿಂದ ನೀಡಲಾದ ಸಿಎಲ್ಎಸ್ 2 ಸನ್ನದ್ದುಗಳಲ್ಲಿ ಮದ್ಯವನ್ನು
ಚಿಲ್ಲರೆಯಾಗಿ ಮಾರಾಟ ಮಾಡಲು ಅವಕಾಶವಿರುವುದಿಲ್ಲ. ಮುಚ್ಚಿದ ಬಿರುಡೆಯೊಂದಿಗೆ ಮದ್ಯ ಮಾರಾಟವನ್ನು ಮಾಡುವ ಷರತ್ತನ್ನು ವಿಧಿಸಲಾಗಿರುತ್ತದೆ. ಕೆಲವು ಸನ್ನದ್ದುದಾರರು ಇಲ್ಲವೇ ಅವರ ಅಧಿಕೃತ ನೌಕರರು ಮದ್ಯವನ್ನು ಚಿಲ್ಲರೆಯಾಗಿ ಮಾರಾಟ ಮಾಡಿ ಸನ್ನದ್ದು ಸ್ಥಳದಲ್ಲಿಯೇ ಸೇವನೆಗೆ ಅವಕಾಶ ಮಾಡಿಕೊಟ್ಟಿರುವ ಪ್ರಕರಣಗಳು ಸರ್ಕಾರದ ಕ್ರಮಕ್ಕೆ ಬಂದಿದೆ. ಹೀಗೆ ಸನ್ನದ್ದು ಷರತ್ತು ಉಲ್ಲಂಘಿಸಿರುವ ಸನ್ನದ್ದುದಾರರ ವಿರುದ್ಧ ಕರ್ನಾಟಕ ಅಭಿಕಾರಿ ಕಾಯ್ದೆ ಅನ್ವಯ ಪ್ರಕರಣಗಳನ್ನು ದಾಖಲಾಗಿಸಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2020-21 471, 2021-22 524, 2022-23 ಜನವರಿ ಅಂತ್ಯಕ್ಕೆ 361 ಪ್ರಕರಣಗಳನ್ನ ದಾಖಲಾತಿ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ, ನಮಗೇನಪ್ಪಾ ಅಂದ್ರೆ ಯಾವ್ಯಾವ ಹುದ್ದೆಗಳನ್ನ ಹೆಂಗೆ ನೇಮಕಾತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಅವ್ರು ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಎಂಟೈರ್ PDF ನೋಡಲಾಗುತ್ತೆ. ಅವಾಗ ನೀವೇನಪ್ಪ ಅಂದ್ರೆ ಯಾವ ಹುದ್ದೆ ಯಾವ ತರನಾಗಿ ನೇಮಕಾತಿ ಮಾಡಿದ್ದಾರೆ ಮತ್ತೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದೇ ತರನಂತ ಉಪಯುಕ್ತ ಮಾಹಿತಿಗಳನ್ನ ನಾವು ನಿಮ್ಗೆ ಒದಗಿಸ್ತಾ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.